ನಮಸ್ಕಾರ ಇವತ್ತಿನ ವಿಡಿಯೋ ಈ 26 ಷೇರುಗಳ ತ್ರೈಮಾಸಿಕ ವರದಿ ಅತಿ ಶೀಘ್ರದಲ್ಲಿ ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ ಇದೀಗ ಏಪ್ರಿಲ್ ಟು ಜೂನ್ 2023 ಕ್ವಾರ್ಟರ್ ಎಂಡಿಗೆ ಬಂದಿದೆ ಬೈ ನೆಕ್ಸ್ಟ್ ವೀಕ್ ಅಂದರೆ ಮುಂದಿನ ವಾರ ಆಗ್ತಿದ್ದ ಹಾಗೆ 1 by 1 ಕಂಪನಿಗಳದ್ದು ರಿಸಲ್ಟ್ಸ್ ಬರ್ಲಿಕ್ಕೆ ಶುರುವಾಗುತ್ತೆ ಮತ್ತೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಮಗೆ ತಿಳಿದು ಬರುತ್ತೆ ನಾವು ದೀರ್ಘಾವಧಿ ಹೂಡಿಕೆದಾರರಿಗೆ ಯಾವಾಗಲೂ ಹೇಳೋದೇನು ಅಂತಂದ್ರೆ ಯಾವುದೇ ಶೇರ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ನೀವು SEP ಅಲ್ಲಿ ಹಣ ಹಾಕ್ತೀರಿ ಇಲ್ಲ ಲಂಗ್ಸಮ್ ಅಲ್ಲಿ ಹಾಕ್ತೀರಿ ಅಂತಂದ್ರೆ ಆ ಷೇರುಗಳ ಆರೋಗ್ಯವನ್ನು ವಿಚಾರಿಸಿಕೊಳ್ಳಿಕ್ಕೋಸ್ಕರ ತ್ರೈಮಾಸಿಕ ವರದಿಯನ್ನು ನೀವು 3 ತಿಂಗಳಿಗೊಂದ್ಸರಿ ನೋಡಬೇಕಾಗುತ್ತೆ ಅಂದರೆ ನಾವು ಹೇಳೋದು ತಿಂಗಳಿಗೊಮ್ಮೆ ನಿಮಗೊಂದು 30 ನಿಮಿಷ ಟೈಮ್ ಇರಬೇಕು ಹಣ ಹೂಡಲಿಕ್ಕೆ 3 ತಿಂಗಳಿಗೊಮ್ಮೆ ಒಂದು ಕಂಪನಿಗೆ ಒಂದು 25-30 ನಿಮಿಷ 10 ಕಂಪನಿಗೆ ಒಂದು ಅಂದಾಜು 2-3 ಗಂಟೆ ಇಷ್ಟನ್ನು ಕಳೀತಾನೆ ಅಂತಂದರೆ ನಿಮ್ಮ ದೀರ್ಘಾವಧಿಯ ಹೂಡಿಕೆಯಲ್ಲಿ ಕೋಟಿಗಟ್ಟಲೆ ಸಂಪಾದಿಸ್ಬೋದು ಇಷ್ಟನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಆದಷ್ಟು ಒಳ್ಳೆಯ ಕಂಪನಿಗಳ ತ್ರೈಮಾಸಿಕ ವರದಿ ಬಂದಾಗ ಅದರ ಬಗ್ಗೆ ನಮ್ಮ ರಿಪೋರ್ಟ್ ಕೊಡ್ತೇವೆ ಅಷ್ಟೇ ಅಲ್ಲ ತ್ರೈಮಾಸಿಕ ವರದಿ ಯಾವಾಗ ಬರುತ್ತೆ ಅಂತ ಕೂಡ ನಿಮ್ಮ ಮುಂದೆ ಒಂದು ಪಟ್ಟಿಯನ್ನು ಆಗಾಗ ಇಡ್ತೇವೆ ಯಾರ ಹತ್ರ ಆ ಷೇರುಗಳಿದಾವೋ ಅವರು ಆ ಸಮಯದಲ್ಲಿ ಆ ಪಟ್ಟಿಕ್ಯುಲರ್ ತ್ರೈಮಾಸಿಕ ವರದಿಯನ್ನು ಓದಿ ಅದರ ಬಗ್ಗೆ ಅರ್ಥ ಮಾಡ್ಕೋಬೇಕು ನೀವೇ ಮಾಡಿದ್ರೆ ಒಳ್ಳೆಯದು ನಾವು ಮಾಡಿದ್ರೆ ಅಷ್ಟು ಒಳ್ಳೆಯದಲ್ಲ ಯಾಕಂತಂದರೆ ಎಲ್ಲ ಡಿಸಿಷನ್ಸು ನಿಮ್ಮ ಕಡೆಯಿಂದ ಬರಬೇಕು ಸಾಮಾನ್ಯವಾಗಿ ಇಂತಹ ಕಂಪನಿಗಳು ತಮ್ಮ ತ್ರೈಮಾಸಿಕ ವರದಿಯನ್ನು ಘೋಷಣೆ ಮಾಡ್ತಾ ಇದ್ದ ಹಾಗೆ ಅದರೊಂದಿಗೆ ನಾವು ಡಿವಿಡೆಂಡ್ ಕೊಡ್ತೇವೋ ಇಲ್ಲವೋ ಅನ್ನುವಂಥ ಒಂದು ಘೋಷಣೆಯನ್ನು ಕೂಡ ಹೊರಡಿಸ್ತಾರೆ ಒಮ್ಮೆ ಡಿವಿಡೆಂಡ್ ಏನಾದರೂ ಘೋಷಣೆ ಆದರೆ ಅದು ನಿಮ್ಮ ಅಕೌಂಟಲ್ಲಿ ಅಂದರೆ ಬ್ಯಾಂಕ್ ಅಕೌಂಟಲ್ಲಿ ಆ ದುಡ್ಡು ಕಾಣಿಸ್ಕೊಡೋಕ್ಕೆ ಅಂದಾಜು 1 ತಿಂಗಳಾಗ್ಬೋದು ಇವತ್ತು ನಾವು ನಿಮ್ಮ ಮುಂದೆ ಒಂದು ಪಟ್ಟಿ ಇಡ್ತಾ ಇದ್ದೇವೆ ಯಾವ್ಯಾವ ಕಂಪನಿಗಳ ತ್ರೈಮಾಸಿಕ ವರದಿ ಅತಿ ಶೀಘ್ರದಲ್ಲಿ ಬರ್ತಾ ಇದೆ ಮತ್ತೆ ಅದನ್ನು ನೀವು ಅಗತ್ಯವಾಗಿ ನೋಡಬೇಕು ಆ ಷೇರುಗಳು ನಿಮ್ಮಲ್ಲಿ ಇದ್ದಲ್ಲಿ ಮತ್ತೆ ಇನ್ನೊಂದು ವಿಚಾರ ತ್ರೈಮಾಸಿಕ ವರದಿಯನ್ನು ನೋಡಿದ ಮೇಲೆ ಅದರ ಬಗ್ಗೆ ನಿಮ್ಮದೇ ಆದಂತಹ ರಿಪೋರ್ಟನ್ನು ನೀವು ರೆಡಿ ಮಾಡಿ ಬರ್ಕೊಂಡು ಮುಂದಿನ ದಿನಗಳಲ್ಲಿ ಆ ಷೇರ್ನಲ್ಲಿ ಹಣವನ್ನು ಮುಂದುವರಿಸಬೇಕೋ ಬೇಡವೋ ಅನ್ನೋ ನಿರ್ಧಾರವನ್ನು ಕೂಡ ಕೈಗೊಳ್ಳಬೇಕು ಈಗ ಪಟ್ಟಿ ಹೀಗಿದೆ 5 ಪೈಸಾ ಅನ್ನುವ ಕಂಪನಿದು ರಿಸಲ್ಟ್ ಡೇಟ್ 12ನೇ ತಾರೀಕು ಜುಲೈ 2023 ಆನಂದ್ ರಾಠಿ 12 ಜುಲೈ HCL ಟೆಕ್ನಾಲಜೀಸ್ TCS ಅದು ಕೂಡ 12ನೇ ತಾರೀಕು ಜುಲೈ 13ನೇ ತಾರೀಕು ಜುಲೈ ಏಂಜಲ್ 1 ವಿಪ್ರೋ ರಿಸಲ್ಟ್ಸ್ ಬರುತ್ತೆ LTI ಮೈಂಟ್ರಿ 17ನೇ ತಾರೀಕು ಜುಲೈ ICICI ಜನರಲ್ ಇನ್ಶೂರೆನ್ಸ್ ICICI ಪ್ರುಡೆನ್ಷಿಯಲ್ L&T ಟೆಕ್ನಾಲಜಿ ಸರ್ವಿಸಸ್ ಅದರದ್ದು ತ್ರೈಮಾಸಿಕ ವರದಿ 18ನೇ ತಾರೀಕು ಜುಲೈ 2023 ಇನ್ಫೋಸಿಸ್ ವೆಂಫಾಸಿಸ್ 20ನೇ ತಾರೀಕು ಜುಲೈ 2023 HDFC ಲೈಫ್ JSW ಸ್ಟೀಲ್ 21 ಜುಲೈ ಅಲ್ಟ್ರಾಟೆಕ್ ಸಿಮೆಂಟ್ 21 ಜುಲೈ ICICI ಬ್ಯಾಂಕ್ 22 ಜುಲೈ HDFC AMC 24 ಜುಲೈ ಏಷ್ಯನ್ ಪೇಂಟ್ ಬಜಾಜ್ ಆಟೋ 25ನೇ ತಾರೀಕು ಜುಲೈ ಬಜಾಜ್ ಫೈನಾನ್ಸ್ ಟಾಟಾ ಕನ್ಸ್ಯೂಮರ್ ಪ್ರೊಡಕ್ಟ್ಸ್ 26ನೇ ತಾರೀಕು ಜುಲೈ ಬಜಾಜ್ ಫೈನಾನ್ಷಿಯಲ್ ಸರ್ವಿಸಸ್ 27ನೇ ತಾರೀಕು ಜುಲೈ ನೆಸ್ಲೆ ಇಂಡಿಯಾ 27 MM ಫೈನಾನ್ಷಿಯಲ್ ಸರ್ವಿಸಸ್ 28 ಮತ್ತು ಸ್ಟಾರ್ ಹೆಲ್ತ್ 28 ಬಾಷ್ 31ನೇ ತಾರೀಕು ಜುಲೈ 2023 ಅವರ ತ್ರೈಮಾಸಿಕ ವರದಿ ನಿಮ್ಮ ಮುಂದೆ ಇರುತ್ತೆ ಒಮ್ಮೆ ತ್ರೈಮಾಸಿಕ ರಿಸಲ್ಟ್ ಬಂದರೆ ಅದಾದ್ಮೇಲೆ ಆ ಷೇರು ಐದರ್ ಪಾಸಿಟಿವ್ಲಿ ಆರ್ ನೆಗೆಟಿವ್ಲಿ ರಿಯಾಕ್ಟ್ ಮಾಡುತ್ತೆ ಮತ್ತು ಪರ್ಫಾರ್ಮೆನ್ಸ್ ಡಿಪೆಂಡಿಂಗ್ ಆನ್ ದ ಅನಾಲಿಸ್ಟ್ ಎಕ್ಸ್ಪೆಕ್ಟೇಷನ್ ಇದರಿಂದಾಗಿ ಮಾರ್ಕೆಟ್ನಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಕೆಲವು ಷೇರುಗಳು ಮೇಲೆ ಕೆಲವು ಷೇರುಗಳು ಕೆಳಗೆ ಡಿಪೆಂಡಿಂಗ್ ಆನ್ ದಿ ಫಂಡಮೆಂಟಲ್ ಅನಾಲಿಸಿಸ್ ಕೆಲವು ಸತಿ ಒಂದು ವಿಶೇಷ ನೋಡ್ತೇವೆ ಯಾವುದೋ ಒಂದು ಕಂಪನಿಯ ರಿಸಲ್ಟ್ಸ್ ಬಹಳ ಚೆನ್ನಾಗಿರುತ್ತೆ ಆದರೆ ಮಾರುಕಟ್ಟೆಯಲ್ಲಿ ಅದು ಕೆಳಗೆ ಹೋಗಿ ಪ್ರಾರಂಭ ಆಗುತ್ತೆ ಕಾರಣ ಏನಿರ್ಬೋದು ಅಂತಂದ್ರೆ ಲಾರ್ಜ್ ನಂಬರ್ ಆಫ್ ಅನಾಲಿಸ್ಟ್ಗಳು ಹೇಳ್ತಾರೆ ಇದು ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಇದೆ ಹಾಗೆಯೇ ತದ್ವಿರುದ್ಧವಾಗಿ ಕೆಲವೊಮ್ಮೆ ಕೆಲವು ಕಂಪನಿಗಳ ರಿಸಲ್ಟ್ ಚೆನ್ನಾಗಿರುವುದಿಲ್ಲ ಆದರೆ ಮಾರುಕಟ್ಟೆಯಲ್ಲಿ ಅದರ ರೇಟ್ ಮೇಲಕ್ಕೆ ಹೋಗುತ್ತೆ ಯಾಕಂತಂದ್ರೆ ಅನಾಲಿಸ್ಟ್ಗಳು ಹೇಳ್ತಾರೆ ನಾವು ಏನು ನಿರೀಕ್ಷೆ ಮಾಡಿದ್ವು ಅದಕ್ಕಿಂತ ಚೆನ್ನಾಗಿರೋ ರಿಸಲ್ಟ್ ಬಂದಿದೆ ಆದ್ದರಿಂದ ನಾವು ಏನು ಯೋಚನೆ ಮಾಡ್ತೇವೋ ಅದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಅನಾಲಿಸ್ಟ್ಗಳು ಏನೈತೆ ಮಾಡ್ತಾರೆ ಮತ್ತೆ ಮಾರುಕಟ್ಟೆಯಲ್ಲಿ ಈಗಾಗಲೇ ಏನು ರೇಟ್ ಇದೆ ಅದರ ಮೇಲೆ ಆ ಷೇರಿನ ಮೇಲೆ ಕೆಳಗೆ ಹೋಗುವುದು ನಿರ್ಭರವಾಗಿದೆ ಇವತ್ತು
ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಟ್ಟು ಎಷ್ಟು ಷೇರುಗಳು ಇದ್ದಾವೆ? ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.